Namaste, Gilere. Welcome back to my YouTube channel, Madhu Singha. Kunigal town alli idini. Bettada Ranganatha Swamy anta ondu devasthana ide. Kunigal town olagade barbeku. Town olagade inda bandu nodi illondo 1 km ashtu dura bandre. Illi right deviation tagobeku. Illinda 3 km alli ide. ಎಂಟ್ರಿ ಆಗ್ತಿದ್ದಾಗೇ ಮೊದಲು ನಿಮಗೆ ಇಲ್ಲಿ ಆಂಜನೇಯ ಗುಡಿ ಸಿಗುತ್ತೆ. ಸೊ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ನೀವು ಬೆಟ್ಟ ಹತ್ತಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಹತ್ತಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಬೆಟ್ಟದ ಇನ್ನೊಂದು ಬೆಟ್ಟದ ಮೇಲ್ಗಡೆವರೆಗೂ ರೋಡ್ ಇದೆ. ಸೊ ನಾನು ಗಾಡಿನ ಇಲ್ಲೇ ಪಾರ್ಕ್ ಮಾಡಿ ಆರಾಮಾಗಿ ಟ್ರಕ್ ಮಾಡೋಣ ಅಂತಿದ್ದೀನಿ. ಒಂದು 20 ಮಿನಿಟ್ಸಲ್ಲಿ ಈಸಿಯಾಗಿ ಮೇಲೆ ಹತ್ಬೋದು ಸ್ಟೆಪ್ಸಲ್ಲಿ. ಕುಣಿಗಲ್ ತಾಲೂಕು ಸುತ್ತಮುತ್ತ ಹಳ್ಳಿಗಳೆಲ್ಲ ನೋಡ್ಬೋದು ಇಲ್ಲಿಂದ. ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ. ಈ ಸ್ವಾಮಿ ಹತ್ರ ಬಂದು ನಮಗೇನೋ ಒಂದು ಕೆಲಸ ಆಗಬೇಕು ಅಥವಾ ಏನೋ ಒಂದು ಒಳ್ಳೆ ಕಾರ್ಯ ಮಾಡಬೇಕು ಅನ್ನುವಾಗ ಇಲ್ಲಿ ಬಂದು ಜನ ಹೂ ಕೇಳ್ತಾರೆ. ಕೆಲಸ ಆಗೋದಿದ್ರೆ ಬಲ್ಕಡೆ ಹೂ ಕೊಡು ಅಂತ ಆ ಥರ ಕೇಳ್ತಾರೆ ಜನ. ಆ್ಯಕ್ಚುಲಿ ಅದು ತುಂಬ ಜನಕ್ಕೆ ಒಳ್ಳೇದಾಗಿದೆ, ಜನರಿಗೆ ತುಂಬ ನಂಬಿಕೆ ಇದೆ ಈ ಸ್ವಾಮಿ ಮೇಲೆ. ಈ ದೇವಸ್ಥಾನದ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ ನೋಡಿ, ಇಲ್ಲಿ ದೇವಸ್ಥಾನಕ್ಕೆ ಮೇನ್ ಡೋರ್ ಅಂತ ಇಲ್ಲ ಇಲ್ಲಿ. ಸೊ ಬಾಗ್ಲು ಹಾಕೋದಿಲ್ಲ, ಯಾವಾಗಲೂ ಓಪನ್ ಆಗೇ ಇರುತ್ತೆ. ಸೊ ಇದಕ್ಕೂ ಒಂದು ಇಂಟ್ರೆಸ್ಟಿಂಗ್ ಕತೆ ಹೇಳ್ತಾರೆ. ಇಲ್ಲಿನವರು ಒಂದು ಡೋರ್ ಇತ್ತಂತೆ, ಆಗ ಆ ಸ್ವಾಮಿ ಏನಿದ್ದಾರೆ ಅಲ್ಲಿಂದ ಸ್ಟ್ರೈಟಾಗಿ ನೋಡಿದ್ರೆ ಇಲ್ಲಿಂದ ಕುಣಿಗಲ್ ಕೆರೆ ಕಾಣುತ್ತೆ. ಸೊ ಸ್ವಾಮಿ ನಾನು ಕುಣಿಗಲ್ ಕೆರೆ ನೋಡಬೇಕು ಅಂಥೇಳಿ ಬಾಗಿಲಿಗೆ ಒದ್ರಂತೆ. ಆ ಬಾಗಿಲುಗಳು ಅಲ್ಲಿಂದ ಬಂದು ಈ ಕಲ್ಯಾಣಿ ಒಳಗಡೆ ಬಿದ್ದಿದೆ ಅಂತ ಹೇಳ್ತಾರೆ. ಬಟ್ ಈಗಲೂ ಹಾಗೆ ಅದನ್ನ ನಡ್ಕೊಂಬಂದಿದ್ದಾರೆ, ಈಗಲೂ ಯಾವುದೇ ಡೋರ್ಗಳು ಹಾಕಿಲ್ಲ ಇಲ್ಲಿ. ನೋಡಿ, ನಾವು ಬಂದಿದ್ದು ಎಂಟ್ರೆನ್ಸ್ ಅದು. ಸೊ ಗಾಡಿನ ಅಲ್ಲೇ ಪಾರ್ಕ್ ಮಾಡಿ ಇಲ್ಲಿಂದ ಈ ಕಡೆಯಿಂದ ಮೆಟ್ಲು ಹತ್ಕೊಂಡು ಬರ್ಬೋದು. ಸೊ ಮೆಟ್ಲು ಹತ್ತಕ್ಕೆ ಆಗದೆ ಇರೋರು, ಸೊ ಇಲ್ಲಿ ಮೇಲ್ಗಡೆವರೆಗೂ ರೋಡ್ ಇದೆ ನೋಡಿ, ಇಲ್ಲಿವರೆಗೂ ಗಾಡಿಗಳು ಬರುತ್ತೆ. ಸೆಕೆಂಡ್ ಟೈಮ್ ಬರ್ತಾ ಇರೋದು, ಯಾವಾಗಲೂ ಒಂದು ಜಮಾನದಲ್ಲಿ ಬಂದಿದ್ದೆ ಅಷ್ಟೇ. ಅವಾಗ ರೋಡ್ ಇರಲಿಲ್ಲ, ಮೇಲ್ಗಡೆ ಸ್ಟೆಪ್ಸ್ ಮಾತ್ರ ಇತ್ತು. ಸ್ಟೆಪ್ಸ್ ಹತ್ಕೊಂಡು ಬಂದಿಗೆ ಜ್ಞಾಪಕ ಇದೆ. ಬಟ್ ಈಗ ಹೊಸದಾಗಿ ರೋಡ್ ಕೂಡ ಮಾಡಿದ್ದಾರೆ, ತುಂಬ ಜನ ಸೇರ್ತಾರೆ ಇಲ್ಲಿ, ಜಾತ್ರೆ ಎಲ್ಲ ನಡೆಯುತ್ತೆ. ತುಂಬ ಜನ ನಂಬ್ತಾರೆ ಈ ದೇವ್ರನ್ನ, ಮನೆ ದೇವ್ರಾಗಿ ಪೂಜೆ ಮಾಡ್ತಾರೆ. ಸೊ ಹಾಗೆ ಮೇಲ್ಗಡೆಯಿಂದ ನೋಡ್ಬೋದು ಇಲ್ಲಿ, ಅಲ್ಲಿ ಕುಣಿಗಲ್ ಕೆರೆ ಕಾಣಿಸ್ತಾ ಇದೆ, ಹಾಗೆ ಈ ಕಡೆ ಕುತ್ಗರೆ ಕೆರೆನೂ ಕಾಣಿಸ್ತಾ ಇದೆ.
ಯಾವುದೋ ಒಂದು ಒಳ್ಳೆ ಸೀನ್ರೀಸ್ ನೋಡೋಕೆ ಸಿಗುತ್ತಿಲ್ಲ. ಸೊ ಟ್ರಕ್ಕಿಂಗ್ ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ಟ್ರೆಕ್ ಮಾಡ್ಬೋದು. ಏನೊಂದು 500-600 ಮೀಟರ್ಸ್ ಇದೆ ಅಷ್ಟೇ, ಬಟ್ ಪೂರ್ತಿ ಸ್ಟೆಪ್ಸ್ಗಳಿದೆ. ಸೊ ಬೆಂಗಳೂರಿಂದ ಒಂದು 70-80 ಕಿಲೋಮೀಟ್ರ್ ದೂರದಲ್ಲಿದೆ. ಕುಣಿಗಲಿಂದ ಒಂದು 3 ಕಿಲೋಮೀಟ್ರ್ ಇದೆ ಅನಿಸುತ್ತೆ. ಆರಾಮಾಗಿ ಬರ್ಬೋದು, ರೋಡೆಲ್ಲ ಚೆನ್ನಾಗಿದೆ. ಸೊ ಕಾಡಿನ ಮಧ್ಯೆ ಬೆಟ್ಟದ ಮೇಲೆ ಇರೋ ಥರ ಫೀಲ್ ಆಗುತ್ತೆ. ಚಿಕ್ಕ ಗುಡ್ಡನೇ ಆದರೂ ಬೆಟ್ಟದ ಮೇಲೆ ಹೋದ್ಮೇಲೆ ಸುತ್ತಲೂ ನೋಡೋಕ್ಕೊಂದು ಸೀನ್ರೀಸ್ ಸಖತ್ತಾಗಿ ಕಾಣುತ್ತೆ. ಸೊ ಒಂದು ಹಾಫ್ ಡೇ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಬಂದರೆ ಇಲ್ಲಿ. ಸೊ ಗೆಳೆಯರೇ, ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ಬೇರೆ ಜಾಗದ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.